ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರಚಾರ ನಡೆಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರದ ವಾಹನಗಳಿಗೆ ನಳಿನ್ ಕುಮಾರ್ ಕಟೀಲ್ ಚಾಲನೆಯನ್ನು ನೀಡಿದರು. ಬಳಿಕ ಗೋಪಾಲಯ್ಯ ನಿವಾಸದಲ್ಲೇ ಬಿಜೆಪಿ ಯುವ ಮೋರ್ಚಾ ಘಟಕದ ಸಭೆ ಕೂಡ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಾರ್ಡ್ ಅಧ್ಯಕ್ಷರು ಬಿಜೆಪಿಗೆ ಸೇರ್ಪಡೆಯಾದರು. ಗೋಪಾಲಯ್ಯ ಬಂದಿರತಕ್ಕಂತ ಬೆಂಬಲಿಗರು ಮತ್ತೆ ಬಿಜೆಪಿಯ ಬಲ ಮಹಾಲಕ್ಷ್ಮಿ ಒಟ್ಟಲ್ಲಿ ಒಂದು ಸಮುದ್ರದ ಮಟ್ಟಕ್ಕಾಗಿದೆ. ಇವತ್ತು ನಮ್ಮ ಜೊತೆಯಲ್ಲಿ ನಾವು ಪ್ರತಿನಿತ್ಯ ಗುದ್ದಾಡ್ತಿದ್ದು ನಾವು ನರೇಂದ್ರ ಬಾಬು ಅವರು, ಹರೀಶ್ ಅವರು, ನಾಗರಾಜ್ ಅವರು ಎಲ್ಲ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದು ಪಕ್ಷ ಇವತ್ತು ನಮ್ದೆಲ್ಲ ಇದು ತುಂಬಿದ ಕುಟುಂಬ. ಯಾವುದೇ ಒಳಗಿಲ್ಲ ಎರಡು ಪಕ್ಷಗಳನ್ನ ಸಮರ್ಥವಾಗಿ ಎದುರಿಸತಕ್ಕಂತ ಪಕ್ಷ ಈ ರಾಜ್ಯದಲ್ಲಿ ದೇಶದಲ್ಲಿ ಏನಾದ್ರಿಲ್ಲ ಎಂದು ಭಾರತೀಯ ಜನತಾ ಪಕ್ಷ ಅಂತ ಬಿಟ್ಟು ಇವತ್ತು ಚುನಾವಣೆ ಬಂದಿದೆ. ಯಾರು ಗಾಬರಿ ಆಗಬೇಕಾಗಿಲ್ಲ. ಕಳೆದ 10-15 ವರ್ಷದಲ್ಲಿ ನರೇಂದ್ರ ಬಾಬು ಅವರು, ಹರೀಶ್ ಅವರು, ನಾಗರಾಜನ್ ಅವರು ನನ್ನ ವೇದಿಕೆಯಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಮತ್ತೆ ನಾಮನಿರ್ದೇಶನ ನಮ್ಮ ಜಯರಾಮಣ್ಣ ಅವರು ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಅಭಿವೃದ್ಧಿಯ ವಿಚಾರವಾಗಿ ನಾವೆಲ್ಲ ಬೇರೆ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರುಗಳಿದ್ರು ಸಹ ಅಭಿವೃದ್ಧಿಯ ವಿಚಾರದಲ್ಲಿ ಅವರ ಜೊತೆ ಕೈ ಜೋಡಿಸಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇನ್ನಿರತಕ್ಕಂಥ 3-4 ವರ್ಷ ಈ ರಾಜ್ಯಕ್ಕೆ ಒಳಿತಾಗಬೇಕು. ಈ ರಾಜ್ಯ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡಬೇಕು. ಈ ರಾಜ್ಯದ ಜನತೆ ಪಟ್ಟಿರತಕ್ಕಂಥ ಕಷ್ಟದಿಂದ ಕಣ್ಣೀರಿನಿಂದ ಹೊರಬರಬೇಕು. ಅದಕ್ಕೋಸ್ಕರ ಕರ್ನಾಟಕಕ್ಕೆ ಒಳಿತಾಗಬೇಕು ಅಂತ ಬಾಕಿ ಎಲ್ಲ ಸಂದರ್ಭಗಳಲ್ಲಿ ವಿರೋಧ ಪಕ್ಷದ ಶಾಸಕರು ರಾಜೀನಾಮೆ ಕೊಟ್ಟು ಆಡಳಿತ ಪಕ್ಷಕ್ಕೆ ಹೋಗುವುದಂತ ಕಂಡಿದ್ದೇವೆ. ಅದಕ್ಕೆ ಸ್ವಾರ್ಥ ರಾಜಕಾರಣ ಅಂತ ಹೇಳ್ತಾರೆ. ವಿರೋಧ ಪಕ್ಷದ ಶಾಸಕರು ರಾಜೀನಾಮೆ ಕೊಟ್ಟು ಆಡಳಿತ ಪಕ್ಷಕ್ಕೆ ಹೋಗುವುದಕ್ಕೆ ಏನ್ ಹೇಳ್ತಾರೆ, ಅದಕ್ಕೆ ಸ್ವಾರ್ಥ ರಾಜಕಾರಣ ಅಂತ ಅಧಿಕಾರಕ್ಕೋಸ್ಕರ ಕೊಟ್ಟು ಅಂತ ಹೇಳ್ತಾರೆ. ಇನ್ನು ಕೆಲವರು ತಮ್ಮ ಗುರುಗಳನ್ನ ಮೆಟ್ಟಿ ತನಗೆ ಕೊಟ್ಟ ಸ್ಥಾನಗಳು ಸಾಕಾಗುವುದಿಲ್ಲ, ಇನ್ನು ಮುಖ್ಯಮಂತ್ರಿ ಪದವಿ ಬೇಕು ಅಂತ ಗುರುಗಳನ್ನೆಲ್ಲ ತ್ಯಾಗ ಮಾಡಿ ಬಿಟ್ಟು ಹೋರಾಟ ಮಾಡಿ ಗೋಪಾಲಯ್ಯ ಅವರು ನನ್ನ ಲೆಕ್ಕದಲ್ಲಿ 50,000ಕ್ಕಿಂತ ಹೆಚ್ಚು ಮತಗಳು. ಒಂದು ಒಳ್ಳೆ ಕೆಲಸ ಮಾಡುವಂತ ವ್ಯಕ್ತಿ ನನಗೆಲ್ಲ ಆಯ್ಕೆ ಮಾಡಿದ್ದಾರೆ. ಗೋಪಾಲಯ್ಯನವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದೆ. ಬಹಳ ಶ್ರಮ ಪಟ್ಟು ಕೆಲಸ ಮಾಡುವಂತ ಹಿಂದೆ ಅವರು ವಿರೋಧ ಪಕ್ಷದಲ್ಲಿದ್ದರೂ ಸಹ, ಅವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಇದ್ರು ಸಹ ಬಹಳ ಪ್ರಾಮಾಣಿಕವಾಗಿ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಬೆಂಗಳೂರು ನಗರದಿಂದ 5 ದಿನ ಏಕಕಾಲಕ್ಕೆ ನಾವು ರಾಜೀನಾಮೆ ಕೊಟ್ಟಂತ ಪಕ್ಷಾತೀತವಾಗಿ ಕಾಂಗ್ರೆಸ್ ಅವರು ಕೊಟ್ಟಿದ್ದು, ಜೆಡಿಎಸ್ ಅವರು. ಇದಕ್ಕೆ ಕಾರಣ ಸಮ್ಮಿಶ್ರ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಸ್ಪಂದಿಸದೆ ಇರುವಂತದಕ್ಕೆ ಹೊಂದಿಕೆ ಕೊಟ್ಟಿರೋದು. ಬೇರೆ ಯಾವ ಉದ್ದೇಶ ಅಲ್ಲ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಸಿಕ್ಕಿದಾಗ ಹುಡಾಫೆ ಮಾತುಗಳು ನೋಡೋಣ, ಆಯ್ತು ಬಿಡು ಅಂತಾಗ ಬಹಳ ದಿನ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ.